ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರನ್ನುದ್ದೇಶಿಸಿ ಅವರು, ಈ ಕ್ಷೇತ್ರಕ್ಕೂ ತಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ, ಈ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇನ್ನು ಮುಂದೆ ವಾರದಲ್ಲಿ ಒಂದು ದಿನ ಕ್ಷೇತ್ರಕ್ಕೆ ಭೇಟಿ ನೀಡಿ ಚರ್ಚಿಸಲಾಗುವುದು ಎಂದರು. ನಿವಾಸದಲ್ಲಿ ಬಹಳಷ್ಟು ಜನ ಅವ್ರನ್ನ ನೋಡ್ಬೇಕಾಗಿದ್ದರಿಂದ ಅಲ್ಲಿ ಹೊಟ್ಟಿದೆ ತಡ ಆಯ್ತು, ಬರೋದಕ್ಕೂ ಕೂಡ ತಡ ಆಯ್ತು ಕ್ಷಮೆಯಲ್ಲಿ ಇರಲಿ. ಆದ್ರೆ ಈ ಸರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ನಾವು ನೋಡಿದಷ್ಟು ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಬಹಳ ಲವಲವಿಕೆಯಿಂದ ಈ ಬಾರಿ ಕೆಲಸ ಮಾಡಿದ್ರು. ಪ್ರತಿಯೊಂದು ಗ್ರಾಮದಲ್ಲೂ ಹೋಗಿ ಕೂಡ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದಿರಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ವಿಜಯ್ ಕುಮಾರ್ ತಮ್ಮ ಪಕ್ಷದ ರಾಜ್ಯ ಸರ್ಕಾರ ಬಡವರು ಮತ್ತು ಮಧ್ಯಮ ವರ್ಗದ ಪರವಾಗಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ ಎಂದರು. ಇತಿಹಾಸ ಏನಂತಂದ್ರೆ, ಬಹುಸಂಖ್ಯಾತ ಒಕ್ಕಲಿಗರು ನಮ್ಮೂರಲ್ಲಿ, ನಮ್ಮ ತಂದೆಯವರು ಈಗಲೂ ಕೂಡ ಭೂತತ್ರ ಕೂತ್ಕೊಂಡ್ರೆ ಸ್ವತಂತ್ರ ಭಾರತದಿಂದ ಇಲ್ಲಿವರೆಗೆ ಕಾಂಗ್ರೆಸ್ ನ ಕ್ರಾಸ್ ಮಾಡಕ್ಕೆ ಆಗೇ ಇಲ್ಲ. ಅಲ್ಲಿ ಪ್ರತಿ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದರು. ಸಾಮಾನ್ಯ ಕಾರ್ಯಕರ್ತ ನನಗೆ ಟಿಕೆಟ್ ಕೊಟ್ಟು ಕನಸಲ್ಲು ಒಂದೇ ಒಂದು ಚೂರು ಅಪಸ್ವರ ನಾನು ನೋಡಲಿ ಯಾವ ಕ್ಷೇತ್ರದಲ್ಲೂ